ಬೆಂಗಳೂರು ಜಿಲ್ಲೆಯ ಹೆಬ್ಬಗೋಡಿ ನಗರಸಭೆ, ಜಿಗಣಿ, ಚಂದಾಪುರ ಪುರಸಭೆಗಳ ಸದಸ್ಯರು ಅವಧಿ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ದಿನಾಂಕ ಡಿಸೆಂಬರ್ 27ರಂದು ನಡೆಯುವ ಚುನಾವಣೆಗೆ ಹೆಬ್ಬಗೋಡಿ ನಗರಸಭೆಯಿಂದ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ನಾನು ಹೆಬ್ಬಗೋಡಿ ನಗರಸಭೆಯಲ್ಲಿ 21ನೇ ವಾರ್ಡಿಗೆ ನಮ್ಮ ಕಾಂಗ್ರೆಸ್ ಕಡೆಯಿಂದ ಅಭ್ಯರ್ಥಿಯಾಗಿರ್ತೇನೆ. ನಾನು ವಿಶಿಷ್ಟ ಇಷ್ಟೆಯಿಂದ ನಾನು ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಏನಿದೆ, ಜನಗಳಿಗೆ ಏನು ಗೌರ್ಮೆಂಟಿಂದ ಏನು ತರಿಸ್ಬೇಕೋ, ಸರ್ಕಾರದಿಂದ ಏನೇನು ಸಿಗುತ್ತೋ ಎಲ್ಲ ನಾನು ಜನಸೇವೆ ಮಾಡಬೇಕು ಅಂತಲೇ ನಾನು ಕಾಂಗ್ರೆಸ್ ಪಾರ್ಟಿಗೆ ಬಂದಿದ್ದೀನಿ. ನಮ್ಮ ಕಾಂಗ್ರೆಸ್ ಪಾರ್ಟಿ 100% ನಿಮ್ಮ ತಾಯಿ ಆಗುತ್ತೆ ಅಂತ ನಾನು 100% ಏನಿಲ್ಲ ಸರ್, ಜನಗಳಿಗೆ ಕಸಕ್ಕೆ ಕಸ ಹಾಕೋಕ್ಕೆ ಜಾಗ, ಮತ್ತೆ ನೀರು ಸಮಸ್ಯೆ ಇರುತ್ತೆ. ಅದ್ಬಿಟ್ಟು ಬೇರೆ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಜನಗಳು ರೋಡ್ ಚೆನ್ನಾಗಿರ್ಬೇಕು, ಕಸ ಕಸಕ್ಕೆ ಮತ್ತೆ ನೀರು ತೊಂದರೆ. ನನ್ನ ಮನೆ ನನ್ನ ಮನೆ ಕೆಲಸ ಥರ ನಾನು ಮಾಡ್ತೀನಿ ಸರ್. ನನ್ನ ಮನೆ ಥರ ನಾನು ನೋಡ್ತೀನಿ, ನನ್ನ ಮನೆ ಎಷ್ಟು ನೀಟಾಗಿ ಇಟ್ಕೊಳ್ತೀನಿ ಅದೇ ಥರ ನಾನು ವಾರ್ಡ್ ನಾನು ಇಟ್ಕೊಳ್ಳೋಕೆ ಇಷ್ಟಪಡ್ತೀನಿ ಸರ್. ಅವ್ರ ಮನೆ ಮಗಳಾಗಿ ನಾನು ಅವ್ರ ಸೇವೆ ನಾನು ಮಾಡಬೇಕು ಅಂತ ನಾನು ಅವಕಾಶ ಕೊಟ್ಟಿದ್ದಾರೆ. ಏನು ಅವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ, ಆಯ್ಕೆ ಮಾಡೇ ಮಾಡ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅವ್ರ ಮನೆ ಮಗಳಾಗಿ ನಾನು ಮನೆ ಕೆಲಸ ಮಾಡ್ಕೊಂಡಿದ್ದೀನಿ. ನನ್ನ ಮನೆ ಅಂತ ನಾನು ವಾರ್ಡ್ನೇ ಕೆಲಸ ಮಾಡ್ತೀನಿ.